ಜಯ ಜಯ ರಾಮ ಜಯ ಗುಣಧಾಮ ಜಯ ಹೇ ರಘುರಾಮ ಜಯ ಜಯ ರಾಮ ಜಯ ಗುಣಧಾಮ ಜಯ ಹೇ ರಘುರಾಮ ಜಾನಕಿ ವಲ್ಲಭ ಲಕ್ಷ್ಮಣ ಸೋದರ ಜಾನಕಿ ವಲ್ಲಭ ಲಕ್ಷ್ಮಣ ಸೋದರ ಜಯ ಹೇ ಪ್ರಿಯ ನಾಮ ಜಯ ಜಯ ರಾಮ ಜಯ ಗುಣಧಾಮ ಜಯ ಹೇ ರಘುರಾಮ ಜಯ ಹೇ ರಘುರಾಮ ಶತ್ರುಘ್ನ ಲಕ್ಷ್ಮಣ ಭ್ರಾತ ಮಾತಾ ಕೌಸಲ್ಯ ಪಿತಾ ದಶರಥ ಭರತ ಶತ್ರುಘ್ನ ಲಕ್ಷ್ಮಣ ಭ್ರಾತ ಜಯ ಸೀತಾವರ ಜಯ ರಘುವೀರ ಜಯ ಸೀತಾವರ ಜಯ ರಘುವೀರ ಜಯ ಹೇ ಸುಖದಾತ ಜಯ ಜಯ ರಾಮ ಜಯ ರಘುರಾಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ಆತ್ಮೀಯರೇ ನಾವು ಇವತ್ತಿನ ದಿವಸ ರಾಮೇಶ್ವರಕ್ಕೆ ಬಂದಿದ್ದೇವೆ ರಾಮನಾಥೇಶ್ವರನ ಸನ್ನಿಧಾನವಾಗಿರತಕ್ಕಂಥದ್ದು ಈಗ ಸದ್ಯದಲ್ಲಿ ನಾವು ಇರತಕ್ಕಂಥದ್ದು ಧನುಷ್ಕೋಟಿಯಲ್ಲಿ ನಮ್ಮ ಕಿರುತೆರೆಯಲ್ಲಿ ಯಾರೂ ತೋರಿಸಿಲ್ಲ ಧನುಷ್ಕೋಟಿಯನ್ನು ಇವತ್ತು ನಮ್ಮ ಸ್ಟಾರ್ ಸುವರ್ಣದ ಸುವರ್ಣ ಸಂಕಲ್ಪ ನಿಮಗೆಲ್ಲ ತೋರಿಸ್ತಾ ಇದೆ ತುಂಬ ವಿಶೇಷವಾಗಿರ್ತಕ್ಕಂತಹ ಧನುಷ್ಕೋಟಿ ಧನುಷ್ಕೋಟಿ ಅಂದ ತಕ್ಷಣದಲ್ಲಿ ತಮಗೆಲ್ಲ ನೆನಪಾಗೋದು ರಾಮೇಶ್ವರದಲ್ಲಿ ಧನುಷ್ಕೋಟಿ ಇದೆ ತುಂಬ ವಿಶೇಷವಾಗಿ ಧನುವಿನ ಆಕೃತಿಯಲ್ಲಿ ಧನುಸ್ಸು ಯಾವ ರೀತಿಯಲ್ಲಿ ಇರ್ತದೆಯೋ ಅದೇ ರೀತಿಯಲ್ಲಿ ಬಗ್ಗಿರತಕ್ಕಂತಹ ವಿಶೇಷತೆಯನ್ನು ನೋಡಲಿಕ್ಕೆ ಅವಕಾಶ ಇರತಕ್ಕಂತಹದ್ದು ಇದೊಂದು ಸಂಗಮ ಹಿಂದೂ ಮಹಾಸಾಗರ ಹಾಗೂ ಬಂಗಾಳ ಕೊಲ್ಲಿ ಎರಡು ಸಮುದ್ರಗಳು ಸೇರಿರತಕ್ಕಂತಹ ಸಂಗಮ ಬಹಳ ಅದ್ಭುತವಾಗಿರತಕ್ಕಂತಹ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೇವೆ ಈ ಹಿಂಭಾಗದಲ್ಲಿ ನೋಡ್ತಾ ಇರತಕ್ಕಂತಹದ್ದು ಬಂಗಾಳ ಕೊಲ್ಲಿಯಿಂದ ಬಂದಿರತಕ್ಕಂತಹದ್ದು ವಿಶೇಷವಾದಂತಹ ಸಾಗರವನ್ನು ನೋಡ್ತಾ ಇದ್ದೇವೆ ಅಲ್ಲಿ ಹಿಂದೂ ಮಹಾಸಾಗರವನ್ನು ನೋಡ್ತಾ ಇದ್ದೇವೆ ಅರ್ಥಾತ್ ಸಮುದ್ರವನ್ನು ನೋಡ್ತಾ ಇದ್ದೇವೆ ಇಲ್ಲಿ ಸಮುದ್ರ ಹಾಗೂ ಸಾಗರಗಳ ಸಂಗಮವಾಗಿರ್ತಕ್ಕಂತಹ ಕ್ಷೇತ್ರವೇ ಧನುಷ್ಕೋಟಿ ಹೆಸರನ್ನು ಕೇಳುವಾಗಲೇ ನಮಗೇನು ಶರೀರವೆಲ್ಲ ರೋಮಾಂಚನವಾಗ್ತದೆ ಬಹಳ ಅದ್ಭುತವಾಗಿರ್ತಕ್ಕಂಥ ಹೆಸರು ಧನುಷ್ ಶ್ರೀರಾಮನ ಕೈಯಲ್ಲಿರ್ತಕ್ಕಂಥದ್ದು ಕೋದಂಡ ಹೇಳುವಂತಹ ಧನುಸ್ಸು ಆ ಧನುವಿನ ಆಕೃತಿಯಲ್ಲಿರ್ತಕ್ಕಂಥದ್ದು ಇದೇ ಕ್ಷೇತ್ರ ಧನುಷ್ಕೋಟಿ ವಿಶೇಷವಾಗಿ ಈ ಧನುಷ್ಕೋಟಿಯ ಮಹಾತ್ಮೆಯನ್ನು ನಾವು ತಿಳಿದುಕೊಳ್ಳುವಾಗ ಹಿಂದೊಂದು ಕಾಲದಲ್ಲಿ ಅರ್ಥಾತ್ ತ್ರೇತಾಯುಗದ ಸಂದರ್ಭದಲ್ಲಿ ಇಲ್ಲಿ ಸಮುದ್ರವು ಉಕ್ಕೇರಿ ಸದಾಕಾಲದಲ್ಲೂ ಸಹಿತವಾಗಿ ಭೋರ್ಗರಿತ ಜಾಸ್ತಿಯಾಗಿತ್ತು ತ್ರೇತಾಯುಗದ ಸಂದರ್ಭದಲ್ಲಿ ರಾಮರಾವಣರ ಯುದ್ಧ ಆಗಿರತಕ್ಕಂತಹ ಕಥೆಯನ್ನು ನಾವು ಕೇಳಿದ್ದೇವೆ ತುಂಬ ವಿಶೇಷವಾಗಿರತಕ್ಕಂಥದ್ದು ಸೀತೆಯನ್ನು ಕದ್ದುಕೊಂಡು ಹೋದಂತಹ ರಾವಣ ಸೀತೆಯನ್ನು ಅಶೋಕವನದಲ್ಲಿ ಇಟ್ಟಿದ್ದಾನೆ ಹೇಳುವಂತಹ ವಿಚಾರವನ್ನು ಸಂಪಾತಿಯ ಮೂಲಕವಾಗಿ ತಿಳಿದುಕೊಂಡಿರತಕ್ಕಂತಹ ಶ್ರೀರಾಮಚಂದ್ರನು ಇದೇ ಜಾಗದಲ್ಲಿ ವಿಶೇಷವಾಗಿ ತನ್ನ 77 ಕೋಟಿ ವಾನರ ಸೈನ್ಯದೊಂದಿಗೆ ತಾನು ಬಂದು ಇಲ್ಲಿಯೇ ಕುಳಿತುಕೊಂಡು ವಿಚಾರಧಾರೆಯನ್ನು ಮಾಡಿರತಕ್ಕಂಥದ್ದು ಇಷ್ಟರ ಒಳಭಾಗದಲ್ಲೇ ವಿಭೀಷಣನು ಸಹಿತವಾಗಿ ಬಂದಿದ್ದಾನೆ ಇಲ್ಲಿ ಸಮುದ್ರಕ್ಕೆ ತುಂಬ ವಿಶೇಷವಾಗಿರತಕ್ಕಂತಹ ಸ್ವರ್ಣಮಯವಾದಂತಹ ತ್ರಿಕೂಟಾಚಲ ಪರ್ವತದಿಂದ ಆವೃತವಾಗಿರತಕ್ಕಂತಹ 7 ಸುತ್ತಿನ ಕೋಟೆಯಾಗಿರ್ತಕ್ಕಂತಹ ಭದ್ರವಾಗಿರ್ತಕ್ಕಂತಹ ಸ್ವರ್ಣಮಯ ಲಂಕೆಯನ್ನು ವಶಪಡಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದಿದೆ
ವಿಭೀಷಣನಿಗೆ ಪಟ್ಟಾಭಿಷೇಕ ಆಗಿದೆ. ವಿಭೀಷಣನಿಗೆ ವಿಶೇಷವಾಗಿ ರಾವಣ ರಾಜ್ಯವನ್ನ ವಹಿಸಬೇಕಾಗಿರತಕ್ಕಂತಹದ್ದು. ಇಂತಹ ಸಂದರ್ಭ ಇಲ್ಲಿ ಸಮುದ್ರದ ಭೋರ್ಗರಿತ, ಇಲ್ಲಿಯೇ ವಿಶೇಷವಾಗಿ ಕಲ್ಲನ್ನು ಕಟ್ಟುವುದರ ಮೂಲಕವಾಗಿ ಸೇತು ಬಂಧವನ್ನು ಮಾಡಬೇಕು ಹೇಳುವಂತಹ ಆಲೋಚನೆಯನ್ನು ಮಾಡಿದ್ದಾಯಿತು. ನಲ ಮತ್ತು ಅನಿಲನ್ನು ಇಟ್ಟುಕೊಂಡು ವಿಶೇಷವಾಗಿ ಇಲ್ಲಿ ಸೇತು ಬಂಧವನ್ನು ಮಾಡುವಂತಹ ಸಂದರ್ಭದಲ್ಲಿ ಆಲೋಚನೆಯನ್ನು ಮಾಡುವಾಗ ಸಮುದ್ರ ರಾಜನು ಉಕ್ಕೇರಿ ಬರುವಂತಹ ಸಂದರ್ಭ. ಭೋರ್ಗರಿತ ಜಾಸ್ತಿಯಾಗಿದೆ, ಅಲೆಯ ಮೇಲೆ ಅಲೆಗಳು ಬರ್ತಾ ಇದೆ, ಅದನ್ನು ನೋಡುವಾಗಲೇ ಸ್ವಲ್ಪ ಭಯಾನಕವಾಗಿತ್ತು. ಆ ಸಂದರ್ಭಕ್ಕೆ ಶ್ರೀರಾಮಚಂದ್ರನು ತನ್ನ ಕೈಯಲ್ಲಿರ್ತಕ್ಕಂತಹ ಕೋದಂಡವನ್ನು ತೆಗೆದು ಈ ಜಾಗದಲ್ಲಿ ಭೂಮಿಯಲ್ಲಿ ಊರಿ ಅದಕ್ಕೆ ಶಿಂಜಿನಿಯನ್ನು ಬಿಗಿದು ಧನುಷ್ಠೇಂಕಾರವನ್ನು ಮಾಡಿರತಕ್ಕಂತಹ ವಿಶೇಷತೆ ಬಹಳ ಅದ್ಭುತ. ಶ್ರೀರಾಮಚಂದ್ರನು ಧನುಷ್ಠೇಂಕಾರವನ್ನು ಮಾಡಿದ ತಕ್ಷಣದಲ್ಲಿ ಇಲ್ಲಿ ಸಮುದ್ರ ರಾಜನೇ ಪ್ರತ್ಯಕ್ಷನಾಗಿ ಕೈಮುಗಿದು, ನಿಮ್ಮ ವಂಶದವರೇ ಆಗಿರತಕ್ಕಂತಹ ಸಗರ ಚಕ್ರವರ್ತಿಯ ಮೊಮ್ಮಕ್ಕಳು ನನಗೆ ಈ ಸ್ಥಳವನ್ನು ಬಿಟ್ಟುಕೊಟ್ಟಿದ್ದಾರೆ, ಆದ್ದರಿಂದ ನಿಮಗೆ ಗೌರವವನ್ನು ಕೊಡ್ತೇನೆ ಅಂತ ಸಮುದ್ರ ರಾಜನು ಶ್ರೀರಾಮದಲ್ಲಿ ಕೈಮುಗಿದು ಕೇಳಿಕೊಂಡಂತಹ ಸಂದರ್ಭದಲ್ಲಿ ಶ್ರೀರಾಮಚಂದ್ರನು ಸಮುದ್ರ ರಾಜನ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಅವನನ್ನು ಗೌರವಿಸಿ ವಿಭೀಷಣ ಸುಗ್ರೀವ ಮೊದಲಾದಂತಹ ಗಣ್ಯರಲ್ಲಿ ಸಮಾಲೋಚನೆಯನ್ನು ಮಾಡಿ ತದನಂತರದಲ್ಲಿ ಸೇತು ಬಂಧವನ್ನು ಮಾಡಿರತಕ್ಕಂತಹ ವಿಶೇಷತೆ ಪರಮಾದ್ಭುತವಾಗಿರತಕ್ಕಂತಹದ್ದು. ಅಂದಿನ ಕಾಲದಲ್ಲಿ ಸಂಚಾರಕ್ಕೆ ಮಾರ್ಗ ಇಲ್ಲ, ಸಮುದ್ರ ಮಾರ್ಗವಾಗಿ ಶ್ರೀಲಂಕೆಯನ್ನು ತಲುಪಬೇಕಿತ್ತು. 100 ಯೋಜನ ವಿಸ್ತೀರ್ಣವಾಗಿರತಕ್ಕಂತಹ ಸಮುದ್ರವನ್ನು ಲಂಘಿಸುವವರು ಯಾರು, ಹೋಗುವವರು ಯಾರು ಹೇಳುವಂತಹ ಪ್ರಶ್ನೆ ಇತ್ತು. ಆಗ ಆಂಜನೇಯನು ಸಮುದ್ರವನ್ನು ಲಂಘಿಸಿ ಸಂಪಾತಿ ಹೇಳಿದ ಮಾತು ಸತ್ಯವಾಗಿದೆ, ಅಶೋಕವನದಲ್ಲಿ ಸೀತಾಮಾತೆ ಇದ್ದಾಳೆ ಹೇಳುವಂತಹ ವರ್ತಮಾನವನ್ನು ತೆಗೆದುಕೊಂಡು ಬಂದು ಶ್ರೀರಾಮಚಂದ್ರನಿಗೆ ಒಪ್ಪಿಸಿದ ನಂತರದ ಘಟನೆಯಾಗಿರ್ತಕ್ಕಂಥದ್ದು. ತದನಂತರ ಇಲ್ಲಿ ಸೇತು ಬಂಧವಾಯಿತು. ಆನಂತರ ರಾಮನು ತನ್ನ ಕಪಿಸೈನ್ಯದೊಂದಿಗೆ ವಿಭೀಷಣ ಜಾಂಬವಂತನೇ ಮೊದಲಾದಂತಹ ಗಣ್ಯರ ಒಟ್ಟಿಗೆ ಲಂಕೆಯನ್ನು ಪ್ರವೇಶ ಮಾಡಿ 7 ಸುತ್ತಿನ ಕೋಟೆಯನ್ನು ಭೇದಿಸಿ ಸ್ವರ್ಣಮಯವಾದಂತಹ ಲಂಕೆಯನ್ನು ತನ್ನ ಅಧೀನಕ್ಕೆ ಪಡೆದಿರತಕ್ಕಂತಹ ವಿಶೇಷತೆ ಪರಮಾದ್ಭುತವಾಗಿರತಕ್ಕಂತಹದ್ದು. ಆಗ ಆ ರಾಮರಾವಣರ ಯುದ್ಧ ಹೇಗಿತ್ತು ಅಂತ ಕೇಳಿದ್ರೆ ಏನು ಹೇಳೋಣ. ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮಂ ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ ಹೇಳುವಂತಹ ಆಧಾರವನ್ನು ಕೊಟ್ಟಿದ್ದಾರೆ. ಗಗನಕ್ಕೆ ಗಗನವೇ ಸಾಟಿಯಂತೆ, ಸಮುದ್ರಕ್ಕೆ ಸಮುದ್ರವೇ ಸಾಟಿಯಂತೆ, ಅದೇ ರೀತಿಯಲ್ಲಿ ರಾಮರಾವಣರ ಯುದ್ಧವೂ ಸಹಿತವಾಗಿ ರಾಮರಾವಣರೇ ಸಾಟಿಯಾಗಿರ್ತಕ್ಕಂಥದ್ದು. ರಾವಣನಾದರೂ ತ್ರಿಭುವನ ತಲ್ಲಣ, ಲೋಕರಾವಣನಾಗಿ ಮೆರಿತಾ ಇದ್ದ, ಸಂಪೂರ್ಣವಾದಂತಹ ಸ್ವರ್ಣಮಯ ಲಂಕೆಯನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ತ್ರಿಕೂಟಾಚಲ ಪರ್ವತದಿಂದ ಆವೃತವಾಗಿರತಕ್ಕಂತಹ ಸಂಪೂರ್ಣವಾದಂತಹ ಲಂಕೆಯನ್ನು ಶ್ರೀರಾಮಚಂದ್ರನು ರಾವಣನ್ನು ವಧಿಸುವುದರ ಮೂಲಕವಾಗಿ ಪಡೆದುಕೊಂಡು ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡಿರತಕ್ಕಂತಹ ವಿಶೇಷತೆ ಇದು ಇತಿಹಾಸವೂ ಹೌದು, ನಮಗೆ ಕಣ್ಣು ಕಟ್ಟಿದ ಹಾಗೆ ಇರತಕ್ಕಂತಹ ಒಂದು ಅದ್ಭುತವಾದಂತಹ ಕಥೆಯೂ ಹೌದಾಗಿರ್ತಕ್ಕಂತಹದ್ದು. ನಮ್ಮ ಜೀವನದಲ್ಲಿ ಅದೆಷ್ಟೋ ಪರಿವರ್ತನೆಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇರತಕ್ಕಂತಹದ್ದು ಮರ್ಯಾದ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರನ ಕಥೆಯನ್ನು ನಾವು ಕೇಳುವುದರಿಂದ, ಓದುವುದರಿಂದ, ದರ್ಶ ಮಾಧ್ಯಮದಲ್ಲಿ ನೋಡುವುದರಿಂದ. ಅದಕ್ಕಿಂತಲೂ ಮುಖ್ಯವಾಗಿ ಈ ಧನುಷ್ಕೋಟೆ ಈ ಪ್ರಾಂತ್ಯ ಮೊದಲು ಒಂದು ರೈಲಿನ ಮಾರ್ಗ ಇತ್ತು ಧನುಷ್ಕೋಟಿಗೂ ಹಾಗೂ ರಾಮೇಶ್ವರಕ್ಕೂ. ರಾಮೇಶ್ವರ ತದನಂತರ ಆಗಿರತಕ್ಕಂಥದ್ದು. ರಾಮರಾವಣರ ಯುದ್ಧ ಆದ ನಂತರದಲ್ಲಿ ಶ್ರೀರಾಮಚಂದ್ರನು ಸೀತಾದೇವಿಗೆ ಈ ಜಾಗವನ್ನು ತೋರಿಸಿ ಆನಂತರದಲ್ಲಿ ಅಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡುವುದರ ಮೂಲಕವಾಗಿ ಶಿವನನ್ನು ತನ್ನ ಆರಾಧ್ಯನಾಗಿರತಕ್ಕಂತಹ ಶಿವನನ್ನು ಆರಾಧಿಸಿರತಕ್ಕಂತಹ ವಿಶೇಷತೆ ಶ್ಲಾಘನೀಯವಾಗಿರತಕ್ಕಂಥದ್ದು, ಗೌರವಯುತವಾಗಿರತಕ್ಕಂಥದ್ದು, ಪರಮಾದ್ಭುತವಾಗಿರತಕ್ಕಂಥದ್ದು. ಈ ಧನುಷ್ಕೋಟಿಯ ಈ ಇದೇ ಜಾಗದಲ್ಲಿ ವಿಶೇಷವಾಗಿ ಈಗ ರೈಲು ಮಾರ್ಗ ಇಲ್ಲ, ಅವಶೇಷಗಳು ಉಳ್ಕೊಂಡಿದೆ. ಇದೇ ಜಾಗದಲ್ಲಿ ವಿಶೇಷವಾಗಿ ದೊಡ್ಡದಾದಂತಹ ಒಂದು ನಗರ ಇತ್ತಂತೆ.
ಆ ನಗರವು 1964ನೇ ಇಸ್ವಿಯ ಸಂದರ್ಭದಲ್ಲಿ ಇಲ್ಲಿ ನಡೆದಂತಹ ಸುನಾಮಿಯಲ್ಲಿ ಇದೆಲ್ಲವೂ ಸಹಿತವಾಗಿ ಮುಳುಗಿ ಹೋಯಿತಂತೆ. ಆ ನಂತರದಲ್ಲಿ ಇಲ್ಲಿ ಅವಶೇಷಗಳು ಮಾತ್ರ ಅಲ್ಲಲ್ಲಿ ಕೆಲವು ಉಳ್ಕೊಂಡಿದೆ. ತದನಂತರ ಅಲ್ಲಿ ಬೆಳೆದಿರತಕ್ಕಂಥದ್ದು ರಾಮೇಶ್ವರ. ಹಂತ ಹಂತವಾಗಿ ರಾಮೇಶ್ವರ ದೇವಸ್ಥಾನವು ಬೆಳೀತಾ ಇವತ್ತು ಲಕ್ಷಾಂತರ ಜನರಿಗೆ ದರ್ಶನವನ್ನು ಕೊಡುವಂತಹ ಒಂದು ಸ್ಥಳವಾಗಿರ್ತಕ್ಕಂಥದ್ದು ದಕ್ಷಿಣ ಕಾಶಿ ಹೇಳುವಂತಹ ನಾಮಧೇಯದಿಂದ. ನಾವು ಉತ್ತರಾಖಂಡದಲ್ಲಿ ವಿಶೇಷವಾಗಿ ಅಲ್ಲಿ ನಾವು ನೋಡ್ತೇವೆ ವಿಶೇಷವಾಗಿ ಇರತಕ್ಕಂತಹ ವಿಶ್ವನಾಥನ ದರ್ಶನವನ್ನು ಗಂಗಾ ತೀರದಲ್ಲಿ. ಆ ಗಂಗಾದೇವಿಯೇ ಅಲ್ಲಿಂದ ಹರಿದು ಬಂದು ಇಲ್ಲಿ ಸೇರಿರತಕ್ಕಂಥದ್ದು ಸಮುದ್ರ ರಾಜನಲ್ಲಿ. ತದನಂತರ ವಿಶೇಷವಾಗಿ ಈ ಭಾಗದಲ್ಲಿರ್ತಕ್ಕಂತಹ ರಾಮನು ಪ್ರತಿಷ್ಠಾಪಿಸಲ್ಪಟ್ಟಂತಹ ಲಿಂಗವನ್ನು ರಾಮೇಶ್ವರ ಲಿಂಗ, ರಾಮಲಿಂಗೇಶ್ವರ, ರಾಮನಾಥೇಶ್ವರ ಇತ್ಯಾದಿ ಅಭಿಧಾನದಿಂದ ಕರೆಯುವಂತಹ ಒಂದು ಪದ್ಧತಿ ಬಂದಿರತಕ್ಕಂಥದ್ದು. ಪ್ರತಿ ನಿತ್ಯವೂ ಸಹಿತವಾಗಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಶ್ರೀರಾಮನು ಪ್ರತಿಷ್ಠಾಪಿಸಲ್ಪಟ್ಟಂತಹ ಶಿವನ ದರ್ಶನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಬಂದವರೆಲ್ಲರೂ ಸಹಿತವಾಗಿ ಇಲ್ಲಿಗೆ ಬರುವುದರ ಮೂಲಕವಾಗಿ, ಧನುಷ್ಕೋಟಿಗೆ ಬರುವುದರ ಮೂಲಕವಾಗಿ, ಧನುಷ್ಕೋಟಿಯ ಸೇತು ಬಂಧವನ್ನು ನೋಡುವುದರ ಮೂಲಕ, ಸದಾ ಕಾಲದಲ್ಲೂ ಸಹಿತವಾಗಿ ಬರುವಂತಹ ಭಕ್ತಾದಿಗಳಿಗೆ ತಂಪನ್ನು ನೀಯುವಂತಹ ಸ್ಥಳವಾಗಿರತಕ್ಕಂತಹದ್ದು ಈ ಪ್ರದೇಶವೆಲ್ಲವೂ ಸಹಿತವಾಗಿ ಧನುವಿನ ಆಕೃತಿಯಲ್ಲಿದ್ದು ಬರುವಂತಹ ಭಕ್ತಾದಿಗಳ ಮನಸ್ಸನ್ನು ತಣಿಸುತ್ತಾ ಸದಾ ಕಾಲದಲ್ಲೂ ಬರುವಂತಹ ಭಕ್ತಾದಿಗಳಿಗೆ ಸಂತಸವನ್ನು ಕೊಡ್ತಾ ಭಕ್ತಾದಿಗಳ ಕಷ್ಟಗಳನ್ನೆಲ್ಲ ದೂರ ಮಾಡ್ತಾ ಇದೇ ಸ್ಥಳದಲ್ಲಿ ಧನುಷ್ಕೋಟಿಯ ಈ ಭಾಗದಲ್ಲಿ ಮೋಕ್ಷನಾರಾಯಣ ಬಲಿ, ತ್ರಿಪಿಂಡಿ ಶ್ರಾದ್ದ, ತಿಲಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವವರಿಗೆ ಮೋಕ್ಷವನ್ನು ಕೊಡ್ತಾ ಶ್ರೀರಾಮಚಂದ್ರನ ಅನುಗ್ರಹ ಸದಾ ಕಾಲದಲ್ಲೂ ಇರತಕ್ಕಂಥದ್ದೇ ಈ ಪ್ರದೇಶದಲ್ಲಿ. ಶ್ರೀರಾಮನ ಕೈಯಲ್ಲಿರತಕ್ಕಂತಹ ಕೋದಂಡ ಅದ್ಭುತವಾದಂತಹ ಒಂದು ಧನುಸ್ಸು, ಆ ಧನುವಿನ ಆಕೃತಿಯಲ್ಲಿರತಕ್ಕಂತಹ ಈ ಧನುಷ್ಕೋಟಿ ತುಂಬ ವಿಶೇಷವಾಗಿರತಕ್ಕಂಥದ್ದು. ಇಲ್ಲಿ ಬಂದು ತಮ್ಮೆಲ್ಲರ ಕಷ್ಟವನ್ನು ವಾತಾಯನದ ಮೂಲಕವಾಗಿ ಶ್ರೀರಾಮನಿಗೆ ಅರ್ಪಣೆಯನ್ನು ಮಾಡಿದಾಗ ಶ್ರೀರಾಮಚಂದ್ರನು ನಮ್ಮ ಕಷ್ಟವನ್ನು ದೂರ ಮಾಡ್ತಾನೆ, ನಮಗೆ ಸಂತಸವನ್ನು ಕೊಡ್ತಾನೆ. ಇಲ್ಲಿರತಕ್ಕಂತಹ ಮರಳಿನ ಕಣ ಕಣವೂ ಸಹಿತವಾಗಿ ಶ್ರೀರಾಮನ ಪಾದದರ್ಶನವಾಗಿರತಕ್ಕಂಥದ್ದು. ರಾಮನು ಓಡಾಡಿದ ಜಾಗ, ಸೀತಾಮಾತೆಯು ನಡೆದಾಡಿದ ಜಾಗ, ವಿಭೀಷಣನು ಶರಣಾಗತಿಯಾದಂತಹ ಜಾಗ, ಸುಗ್ರೀವ ಜಾಂಬವಾದಿಗಳೆಲ್ಲರೂ ಸಹಿತವಾಗಿ ಸದಾಕಾಲದಲ್ಲೂ ತಿರುಗುತ್ತಾ ಇರುವಂತಹ ಪ್ರದೇಶ. ನಮ್ಮ ಕಣ್ಣಳತೆಯಲ್ಲಿ ಎಲ್ಲಿ ನೋಡಿದರೂ ಸಹಿತವಾಗಿ ಒಂದು ಮರ ಇಲ್ಲ, ಗಿಡಗಳಿಲ್ಲ, ನೆರಳಿಲ್ಲ. ಆದರೂ ಸಹಿತವಾಗಿ ವಾಯುದೇವನ ಕೃಪೆ ಸದಾಕಾಲದಲ್ಲೂ ಇರುವಂತಹ ಪ್ರದೇಶವಾಗಿರತಕ್ಕಂಥದ್ದು. ಬರುವವರು ಬಿಸಿಲನ್ನೂ ಲೆಕ್ಕಿಸದೆ ತಮ್ಮ ಅಭೀಷ್ಟವನ್ನು ನೆರವೇರಿಸಿಕೊಳ್ಳುವಂತಹ ವಿಶೇಷವಾದಂತಹ ಪ್ರದೇಶವೇ ಈ ಧನುಷ್ಕೋಟಿ. ತುಂಬ ವಿಶೇಷವಾಗಿದೆ ಧನುಷ್ಕೋಟಿಯ ಮಹಿಮೆ. ನೀವು ಸಹಿತವಾಗಿ ರಾಮೇಶ್ವರಕ್ಕೆ ಬಂದಾಗ ಧನುಷ್ಕೋಟಿಗೆ ಬನ್ನಿ. ಇಲ್ಲಿ ಸಾಧ್ಯವಾದಲ್ಲಿ ಮೋಕ್ಷನಾರಾಯಣ ಬಲಿ ಮಾಡಲಿಕ್ಕಾದ್ರೆ ಮಾಡಿ, ಅಥವಾ ಇಲ್ಲಿ ಒಂದು ಸಾರಿ ನೀವು ಓಡಾಡಿ ಹೋದರೂ ಸಹಿತವಾಗಿ ಶ್ರೀರಾಮನ ಪಾದಧೂಳಿ ಬಿದ್ದಂತಹ ಜಾಗವಾದ್ದರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗ್ತದೆ, ನಿಮ್ಮ ಇಷ್ಟಾರ್ಥವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಮನಸ್ಸಿಗೆ ಮುದ ನೀಡ್ತದೆ, ಮನಸ್ಸಿಗೆ ಸಮಾಧಾನವನ್ನು ಕೊಡ್ತದೆ, ಏನೋ ಒಂದು ರೀತಿಯಾದಂತಹ ಆನಂದ. ಇಲ್ಲಿಗೆ ಬಂದು ಇಳಿದಾಗ ನಮಗೆ ಗೊತ್ತಾಗುತ್ತೆ ಮೈ ರೋಮಾಂಚನವಾಗ್ತದೆ. ಅಬ್ಬಾ ಎಂತಹ, ಸುತ್ತಲೂ ನೋಡಿದರೂ ಸಹಿತವಾಗಿ ಸಮುದ್ರ, ಆ ಕಡೆಗೆ ನೋಡುವಾಗ ಸಮುದ್ರ, ಈ ಕಡೆಗೆ ನೋಡುವಾಗ ಸಾಗರ, ಸೇತು ಬಂಧ, ಒಟ್ಟಾರೆ ಇದೊಂದು ರೀತಿಯಲ್ಲಿ ನಮ್ಮ ಜೀವನ ಪಥವನ್ನು ಸರಳವಾಗಿ ಸುಂದರವಾಗಿ ಮಾಡುವಂತಹ ಸೇತು ಬಂಧ. ಆ ಸೇತು ಬಂಧವೇ ರಾಮನ ದರ್ಶನವನ್ನು ಕೊಡ್ತದೆ. ಬನ್ನಿ, ದರ್ಶನ ಮಾಡ್ಕೊಳ್ಳಿ, ಶುಭವಾಗುತ್ತೆ, ಮಂಗಳವಾಗಲಿ, ಶುಭಮಸ್ತು. ಜಾನಕಿ ವಲ್ಲಭ ಲಕ್ಷ್ಮಣ ಸೋದರ, ಜಾನಕಿ ವಲ್ಲಭ ಲಕ್ಷ್ಮಣ ಸೋದರ, ಜಯ ಹೇ ಪ್ರಿಯ ನಾಮ, ಜಯ ಜಯ ರಾಮ, ಜಯ ಗುಣಧಾಮ, ಜಯ ಹೇ ರಘುರಾಮ, ಜಯ ಜಯ ರಾಮ, ಜಯ ಗುಣಧಾಮ, ಜಯ ಹೇ ರಘುರಾಮ, ರಾಮ
Rama, Rama.